ಶಂಕರಾಚಾರ್ಯ ಪೀಠದಲ್ಲಿಂದನೇ ವಿರೋಧ ಬಂದಿದೆ. ಹೀಗಾಗಿ ಮಂದಿರ ನಿರ್ಮಾಣ ಕಾರ್ಯ, ಅದಾದ್ಮೇಲೆ ಆಗ್ತಿರೋ ಪ್ರಾಣ ಪ್ರತಿಷ್ಠಾಪನೆ, ಇದೆಲ್ಲವೂ ಕೂಡ ನಿಯಮಕ್ಕೆ, ಅನುಷ್ಠಾನಗಳಿಗೆ ವಿರುದ್ಧವಾಗಿ ಆಗ್ತಿದೆ ಅನ್ನೋ ಮಾತಿಗೆ ನಿಮ್ಮ ಪ್ರತಿಕ್ರಿಯೆ? ಈ ಸಣ್ಣ ಸಣ್ಣ ವಿಷಯಗಳು ಸಣ್ಣ ಸಣ್ಣ ಕಾರಣಗಳಿಗೂ ಬಂದಿರ್ತವೆ, ಅವೆಲ್ಲವೂ ಕೂಡ ದೊಡ್ಡಕ್ಕೋಸ್ಕರ ಬಂದಿರೋದಿಲ್ಲ ಅಂತ. ದೊಡ್ಡ ಕಾರ್ಯ ಇದು, ಇದಾಗ್ತಾ ಇದೆ, ಇದಾಗಬೇಕು ಅಂತ ಆಗಬೇಕು. ಮತ್ತು ಸೂಚ್ಯವಾಗಿ ಹೇಳೋದಾದರೆ ಶಾಸ್ತ್ರಗಳೆಲ್ಲ ಇರೋದು ರಾಮನನ್ನು ಸೇರೋಕ್ಕೋಸ್ಕರವಾಗಿ, ಯಾವ ಶಾಸ್ತ್ರವೂ ಅದಕ್ಕೆ ಅಡ್ಡ ಬರಬಾರದು ಅಂತ. ರಾಮನ ಸೇರೋಕ್ಕೆ, ರಾಮನ ಕೆಲಸ ಮಾಡೋದಕ್ಕೆ ಯಾವ ಶಾಸ್ತ್ರವೂ ಕೂಡ ಅಡ್ಡ ಬರಬಾರ್ದು ಎಂಬ ಭಾವ ನಮ್ಮದು. ದೊಡ್ಡ ಕೆಲಸ ಆಗ್ತಾ ಇದೆ, ಆಗಬೇಕಿದೆ. ನಿಜ. ಇನ್ನು ಇಡೀ ಭಾರತವನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ, ಅಥವಾ ಇನ್ನೂ ದೊಡ್ಡದಾಗಿ ಹೇಳೋದಾದ್ರೆ ಇಡೀ ವಿಶ್ವದಲ್ಲಿರ್ತಕ್ಕಂತ ಹಿಂದೂಗಳನ್ನ ಏಕೀಕೃತಗೊಳಿಸೋಕೆ ಈ ರಾಮ ಮಂದಿರ ಸಾಕ್ಷಿ ಆಗ್ತಾ ಇದೆ, ಕಾರಣವಾಗ್ತಿದೆ. ನಾವು ಕಳೆದ ಮೂರ್ನಾಲ್ಕು ದಿನಗಳಿಂದ ಅಯೋಧ್ಯೆಯ ಮೂಲೆ ಮೂಲೆಯಲ್ಲಿ ಓಡಾಡ್ತಾ ಕೆನಡಾದಿಂದ ಬಂದಿರೋರಿದ್ದಾರೆ, ಹಾಗೆ ಕ್ಯಾಲಿಫೋರ್ನಿಯಾದಿಂದ ಬಂದಿರೋರಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಕೇವಲ ಈ ರಾಮನನ್ನ ಕಣ್ ತುಂಬಿಕೊಳ್ಬೇಕು ಅಂತ. ಅಂದ್ರೆ ವಿಶ್ವದ ಯಾವ್ದ್ಯಾವುದೋ ಮೂಲೆಯಲ್ಲಿ ಬೇರೆ ಬೇರೆ ಕಾರಣಕ್ಕೆ ಸೆಟಲ್ ಆಗಿದ್ದ ಭಾರತೀಯರನ್ನ ರಾಮ ಅನ್ನೋ ಒಂದು ಪದ ಒಗ್ಗೂಡಿಸ್ತಾ ಇದೆ. ಹಿಂದಿರೋ ಶಕ್ತಿ ನಿಜ, ಅದನ್ನ ನಾವು ಹೇಳಕ್ ಹೊರಟು. ಒಂದು ರಾಮ ಮಂದಿರದ ಪುನಃ ಪ್ರತಿಷ್ಠಾಪನೆ ಈ ದೇಶದ ಲಕ್ಷ ಲಕ್ಷ ಮಂದಿರಗಳನ್ನು ಜಾಗೃತಗೊಳಿಸಿದೆ. ಇವತ್ತು ನೀವು ಯಾವ ದೇವಸ್ಥಾನಕ್ಕೆ ಹೋದರೂ ಕೂಡ ಉತ್ಸವ ಆಚರಣೆ ಮಾಡ್ತಾ ಇದ್ದಾರೆ, ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ. ಆ ದೇವಸ್ಥಾನದಲ್ಲಿ ಪೂಜೆ ಆಗ್ತಾ ಇದೆ, ಆ ದೇವಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮಗಳಾಗ್ತಾ ಇದ್ದಾವೆ. ಅಂದರೆ ಒಂದು ಮಂದಿರ ತಾನು ಚಿಗುರಿದಾಗ ಲಕ್ಷಾಂತರ ಮಂದಿರಗಳನ್ನು ಚಿಗುರಿಸುವಂಥದ್ದು, ಕೋಟ್ಯಂತರ ಜನರ ಭಾವವನ್ನು ಜಾಗರಣೆ ಮಾಡುವಂಥದ್ದು. ಅದಿರಲಿ, ಕೆಲವಾರು ವರ್ಷಗಳ ಹಿಂದೆ ಈ ರಾಮ ಮಂದಿರದ ಒಂದು ಮೂವ್ಮೆಂಟ್, ಒಂದು ಆಂದೋಲನ ಆರಂಭ ಆಯ್ತಲ್ಲ, ಒಬ್ಬ ಮಹಾಪುರುಷನ ನೆನಪನ್ನು ದೇಶ ಮಾಡ್ಕೊಂಡಿತ್ತು ಅಷ್ಟೇ. ಎಂಥ ಬದಲಾವಣೆ ದೇಶದಲ್ಲಿ ಬಂತು. ಇಡೀ ದೇಶದಲ್ಲಿ ಇವತ್ತು ಬೇರೆಯೇ ವಾತಾವರಣ ಇದೆ. ಅವತ್ತು ಈ ಒಂದು ಮೂವ್ಮೆಂಟ್ ಆರಂಭ ಆಗೋ ಕಾಲ ಇವತ್ತಿನ ಕಾಲ ತಗೊಂಡ್ರೆ ಇಡೀ ದೇಶಕ್ಕೆ ದೇಶನೇ ಬೇರೆಯಾಗಿದೆ, ದೇಶದ ದಿಕ್ಕು ಬದಲಾಗಿದೆ. ಅದು ರಾಮನಿಗಿರ್ತಕ್ಕಂಥ ಅದ್ಭುತವಾಗಿರೋ ಶಕ್ತಿ, ಯಾರೂ ಅದನ್ನು ಅಲ್ಲಿಗಳಿಯೋಕ್ಕೆ ಸಾಧ್ಯ ಇಲ್ಲ. ಅವತ್ತು ಬೇರೆ ಬೇರೆ ಮಾತಾಡ್ತಾ ಇದ್ದವರು ಕೂಡ ಇವತ್ತು ಜೊತೆಗೆ ಸೇರಿಕೊಂಡಿದ್ದಾರೆ, ಸೇರಿಕೊಂಡಿದ್ದು ಬೇರೆ ದಾರಿ ಇಲ್ಲ ಅನ್ನೋ ಪರಿಸ್ಥಿತಿ ಎಲ್ರಿಗೂ ಬಂದಿದೆ ಅಂತ. ಹಾಗಾಗಿ ರಾಮ ಆ ನಾಮಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳ್ತಾರಲ್ಲ ನಮ್ಮ ಹಿರಿಯರು, ಪ್ರಾಜ್ಞರು, ಭಕ್ತೋತ್ತಮರೆಲ್ಲ ಅಂತ ಮಾತನ್ನು ಹೇಳ್ತಾರಲ್ಲ, ಆ ಎರಡು ಅಕ್ಷರ ಶಬ್ದಕ್ಕೆ ತುಂಬ ಶಕ್ತಿ ಇದೆ ಅಂತ. ಇದೆ. ನಿಜ ನಿಜ. ರಾಜಕೀಯ ನಾಯಕರಲ್ಲಿ ಇಚ್ಛಾಶಕ್ತಿ ಎಷ್ಟು ಮುಖ್ಯವಾಗುತ್ತೆ ಈ ರೀತಿಯ ಒಂದು ದೊಡ್ಡ, ಇನ್ಫ್ಯಾಕ್ಟ್ ಇದನ್ನ ಇಡೀ ಭಾರತದ, ಇಡೀ ವಿಶ್ವದ ಹಿಂದೂ ಸಮುದಾಯದ ಅತ್ಯಂತ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಅಂತ ಪರಿಗಣಿಸಲಾಗ್ತಾ ಇದೆ. ಇಂಥ ಕಾರ್ಯಕ್ರಮ ಆಗ್ಬೇಕು ಅಂತಂದ್ರೆ ರಾಜಕೀಯ, ನಮ್ಮ ನಾಳುವ ಸರ್ಕಾರ, ಅದರ ಇಚ್ಛಾಶಕ್ತಿ ಎಷ್ಟು ಮುಖ್ಯವಾಗುತ್ತೆ ಅಂತ. ರಾಮನ ನೆನಪೇ ಮಾಡ್ಕೋಬೇಕು ನಾವು. ಅಂದ್ರೆ ಅಂತಹ ರಾಜ ಇನ್ನೊಬ್ಬ ದೇಶದಲ್ಲಿ ಆಗಲಿಲ್ಲ ಅಂತ ಹೇಳ್ತಾರೆ, ದೇವರು ಅಂದ್ರೆ ಮತ್ತು ಬೇರೆ. ರಾಜನಾಗಿ ಆತ ಹೇಗೆ ಎಲ್ಲರನ್ನು ಒಂದುಗೂಡಿಸಿದ, ರಾಮಾಯಣದ ವರ್ಣನೆ ನೋಡುವಾಗ ಎಲ್ಲ ಜನಜಾತಿಗಳು, ಎಲ್ಲ ವರ್ಗಗಳು ರಾಮನ ಅಡಿಯಲ್ಲಿ ತುಂಬ ಸುಖವಾಗಿ ಬಾಳ್ತಾ ಇದ್ರು. ಎಲ್ಲರಿಗೂ ಬೇಕಾದನ್ನು ಮಾಡ್ಕೊಡ್ತಾ ಇದ್ದ. ರಾಮ ಕಾಡಿಗೆ ಹೋಗ್ಬೇಕಾದ್ರೆ ಎಲ್ಲರೂ ಕಣ್ಣೀರು ಹಾಕ್ತಾರೆ ಅಯೋಧ್ಯೆಯವರು, ಯಾಕೆಂದ್ರೆ ಅವ್ರು ಎಲ್ರಿಗೂ ಬೇಕಾದನ್ನು ರಾಮ ಮಾಡ್ಕೊಡ್ತಾ ಇದ್ದ ಅಂತ, ಅವರೆಲ್ಲರೂ ಸುಖವಾಗಿ ಇಟ್ಟಿದ್ದ ಅಂತ. ಆ ಪ್ರೇರಣೆ, ಆ ಬುದ್ಧಿ ನಮ್ಮ ಇವತ್ತಿನ ರಾಜಕೀಯ ನಾಯಕರಿಗೆ ಬರಬೇಕು. ಇಚ್ಛಾಶಕ್ತಿಗೂ ಕೂಡ ರಾಮನೇ ದೊಡ್ಡ ಉದಾಹರಣೆ. ಸಿಂಹಾಸನ ತ್ಯಾಗ ಮಾಡೋಕ್ಕೂ ಅವನಿಗೆ ಇಚ್ಛಾಶಕ್ತಿ ಇದೆ, ಹಾಗೆ ಸಿಂಹಾಸನ ಸ್ವೀಕಾರ ಮಾಡಿ ರಾಮರಾಜ್ಯ ಕೊಟ್ಟೋದಕ್ಕೂ ಕೂಡ ಇಚ್ಛಾಶಕ್ತಿ ಇದೆ ಅಂತ. ನಾವು ಚಿಕ್ಕವರು ಆಗ್ತಾ ಹೋಗ್ತೀವಿ, ನಾವು ಅದನ್ನು ಕಳ್ಕೊಂಡಾಗ ಚಿಕ್ಕವರು ಆಗ್ತಾ ಹೋಗ್ತೀವಿ.